ಕಟ್ ಆಫ್ ಓಕೆ ಸೊ ಕಟ್ ಆಫ್ ಇಲ್ಲೇ ಡೈರೆಕ್ಟ್ ಲಿಂಕ್ ಇದೆ ಸೊ ಡಿಫ್ರೆನ್ಸಸ್ನು ಕೂಡ ನೀವು ನೋಡ್ಬೋದು ಓಕೆ ಸೊ ಮಾಕ್ ಕಟ್ ಆಫ್ಗೂ ಈ ಕಟ್ ಆಫ್ಗು ಏನು ಡಿಫ್ರೆನ್ಸ್ ಇದೆ ಅಂತ ಕೂಡ ನೀವು ನೋಡ್ಬೋದು ಅದನ್ನು ಅನಲಿಸಿಸ್ ಮಾಡಿಕೊಳ್ಳಿ ನೀವು ಓಕೆ ಸೊ ಮಾಕ್ ಕಟ್ ಆಫಲ್ಲಿ ಎಷ್ಟಿತ್ತು ಈಗ ಎಷ್ಟಿದೆ ಅಂತ ನೀವು ಜಸ್ಟು ನೋಡ್ತಾ ಇದ್ರೆ ಗೊತ್ತಾಗ್ತದೆ ನಿಮಗೆ ಫಾರ್ ಎಕ್ಸಾಂಪಲ್ ಈಗ ಐ ವಿಲ್ ಟೇಕ್ ಯಾ ಸೆಂಟ್ ಫಿಲಮಿನಾಸ್ ಕಾಲೇಜ್ ಅಂತಿದೆ ಇಲ್ಲಿ ನೋಡ್ಬೋದು ನೀವು ಸೊ ಇಲ್ಲಿ ಕಟ್ ಆಫ್ ಬಂದು ಜನ್ರಲ್ ಮೆರಿಟ್ಗೆ ಲೆವೆನ್ ಥೌಸಂಡ್ ಇದೆ ಒನ್ ಜಿಗೆ ಟ್ವೆಂಟಿ ಥೌಸಂಡ್ ಟು ಎಗೆ ಟ್ವೆಂಟಿ ಒನ್ ತೌಸಂಡ್ ಸೊ ಈ ರೀತಿ ಕಟ್ ಆಫ್ ಇಲ್ಲಿದೆ ಇಲ್ಲಿ ಫಸ್ಟ್ ರೌಂಡ್ ಕಟ್ ಆಫ್ ದಿಸ್ ಇಸ್ ಓಕೆ ಸೊ ಹಾಗಿದ್ರೆ ನಾವು ಈಗ ಮಾಕ್ ಅಲಾಟ್ಮೆಂಟ್ ಆಫ್ನ ಹೇಗಿದೆ ಅಂತ ನೋಡೋಣ ಸೊ ಮಾಕ್ ಅಲಾಟ್ಮೆಂಟ್ ಕಟ್ ಆಫಲ್ಲಿ ಡಿಫ್ರೆನ್ಸ್ ಇರುತ್ತೆ ಓಕೆ ಸೊ ಯಾಕೆ ನಿಮಗೆ ಆ ರೀತಿ ಆಗಿದೆ ಅಂತ ನಾನು ಇಲ್ಲಿ ತೋರಿಸ್ತಾರೋ ಉದ್ದೇಶನೇ ಅದು ಓಕೆ ಓಕೆ ಸೊ ನಾನು ಯಾವುದೋ ಒಂದು ಕಾಲೇಜ್ ಹೇಳಿದೆ ಸೆಂಟ್ ಫಿಲಮಿನಸ್ ಅಂತ ಇಲ್ಲಿ ನೋಡಿ ಇಲ್ಲೆಲ್ಲ ಏಯ್ಟೀನ್ ತೌಸಂಡ್ ಇದೆ ಕಟ್ ಆಫ್ಸ್ ಓಕೆ ಸೊ ಕೆಲವೊಂದು ಸ್ಟೂಡೆಂಟ್ಸ್ ಏನು ಮಾಡಿರ್ತಾರೆ ಅಂತಲೇ ಈ ಕಾಲೇಜಿನ ಪ್ರಿಫರೆನ್ಸ್ನ ಚೇಂಜ್ ಮಾಡಿರ್ತಾರೆ ಸೊ ಕೆಲವೊಬ್ಬರು ಈ ಕಾಲೇಜಿನ ಫಸ್ಟ್ ಆಪ್ಷನ್ ಕೊಟ್ಟಿರ್ತಾರೆ ಸೊ ಅಂಥ ಕೇಸಲ್ಲಿ ಏನಾಗುತ್ತೆ ರ್ಯಾಂಕಿಂಗ್ ತುಂಬ ಜಾಸ್ತಿ ಇದ್ದು ಅವ್ರಿಗೂ ಕೂಡ ಸೀಟ್ ಅಲಾಟ್ಮೆಂಟ್ ಆಗಿದೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಜನರ ಮಿಲಿಟಿಗೆ ಟೆನ್ ತೌಸಂಡ್ ಏಯ್ಟ್ ಸಿಕ್ಸ್ಟಿ ಇತ್ತು ಬಟ್ ಈಗ ಫಸ್ಟ್ ರೌಂಡ್ ಅಲಾಟ್ಮೆಂಟಲ್ಲಿ ತರ್ಟೀನ್ ತೌಸಂಡ್ ಇದೆ ಸೊ ಇಲ್ಲೂ ಅಷ್ಟೇ ಎಲ್ಲ ಟ್ವೆಂಟಿ ತೌಸಂಡಲ್ಲಿ ಇದೆ ಸೊ ಡಿಫ್ರೆನ್ಸ್ ಅಂತೂ ಇದ್ದೇ ಇದೆ ಓಕೆ ಸೊ ಅದು ಕಟ್ ಆಫ್ನ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ನು ಆ್ಯಂಡ್ ಆ್ಯಸ್ ಇಟ್ ಈಸ್ ನಿಮಗೆ ಮೊದಲ ಸುತ್ತಿನ ಶುಲ್ಕ ಪಾವತಿ ಆಯ್ಕೆ ದಾಖಲೆ ಚಾಯ್ಸ್ ಒನ್ ಯಾವ ರೀತಿ ಮಾಡೋದು ಅಂತ ಓಕೆ ಸೊ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಈಗ ಆ್ಯಸ್ ಇಟ್ ಈಸು ನಿಮಗೆ ಇಲ್ಲಿ ಸಿ ಇ ಟಿ ನಂಬರ್ ಕೊಟ್ಟು ನೀವು ಲಾಗಿನ್ ಆದರೆ ನಿಮಗೆ ಸೊ ಈ ರೀತಿ ಪೇಜ್ ಓಪನ್ ಆಗ್ತದೆ ನಿಮಗೆ ಓಕೆ ಇಲ್ಲಿ ನಮ್ಮ ಸ್ಟೂಡೆಂಟ್ಸಿಗೆ ಒಂದು ಅಲಾಟ್ಮೆಂಟ್ ಆಗಿದೆ ಸೊ ಜೆ ಎಸ್ ಎಸ್ ಕಾಲೇಜು ಓಕೆ ಸೊ ಇಲ್ಲಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿನ ಬ್ಲಾಕ್ ಮಾಡಿರ್ತಾನೆ ಯಾಕೆ ಅಂತ ಹೇಳಿದ್ರೆ ಈಗ ನೀವೇನೂ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ ಓಕೆ ಅದು ನೆಕ್ಸ್ಟು ಸೆಕೆಂಡ್ ರೌಂಡಿಗೆ ಮಾತ್ರ ಅದು ಆಪ್ಷನ್ ಕೊಡ್ತಕ್ಕಂಥದ್ದು ನಿಮಗೆ ಸೊ ಇಲ್ಲಿ ನೀವೇನು ಮಾಡಬೇಕು ಚಾಯ್ಸ್ ಎಂಟ್ರಿಯನ್ನು ಫಸ್ಟು ಕ್ಲಿಕ್ ಮಾಡ್ತೀರಾ ಓಕೆ ಈಗ ಚಾಯ್ಸನ್ನು ಕೊಡಬೇಕು ನೀವು ಸೊ ಅದಕ್ಕೆ ಚಾಯ್ಸನ್ನು ಕ್ಲಿಕ್ ಮಾಡ್ತೀರಾ ಸೊ ಚಾಯ್ಸ್ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ಪೇಜ್ ಈ ರೀತಿ ಓಪನ್ ಆಗುತ್ತೆ ಓಕೆ ಸೊ ನಾನು ಆಲ್ರೆಡಿ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಬಗ್ಗೆ ಹೇಳಿದ್ದೀನಿ ಸೊ ಎಗೇನ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡಿ ಚಾಯ್ಸ್ ಒನ್ ಅಂತೇಳಿದ್ರೆ ಐ ಆಮ್ ಹಂಡ್ರೆಡ್ ಪರ್ಸೆಂಟ್ ಆ್ಯಸ್ ಸ್ಯಾಟಿಸ್ಫೈಡ್ ನಾನು ಇದೇ ಕಾಲೇಜ್ಗೆ ಹೋಗ್ತೀನಿ ಸೊ ಇದೇ ಕಾಲೇಜ್ಗೆ ನಾನು ಪೇಮೆಂಟನ್ನು ಮಾಡಿ ಹೋಗ್ತೀನಿ ಇಗೆ ಪೇಮೆಂಟನ್ನು ಮಾಡಿ ಹೋಗ್ತೀನಿ ಅಂತ ಹೇಳಿದ್ದಾನೆ ಸೊ ಅದಕ್ಕೆ ಏನು ಮಾಡ್ತಾರೋ ಎಸ್ ಐ ವಿಲ್ ಪೇ ದ ಪ್ರಿಸ್ಕ್ರೈಬ್ಡ್ ಫೀಸ್ ಫಾರ್ ದ ಸೀಟ್ ಅಲಾಟೆಡ್ ಬೈ ಡೌನ್ಲೋಡಿಂಗ್ ಈ ಚಲನ್ ನೆಫ್ಟ್ ಆರ್ ಟಿ ಜಿ ಎಸ್ ಐ ಎಮ್ ಪಿ ಎಸ್ ಚಲನ್ ಆರ್ ಥ್ರೂ ಆನ್ಲೈನ್ ಪೇಮೆಂಟ್ ಗೇಟ್ ವೇ ಸೊ ಎಲ್ಲರೂ ತಿಳ್ಕೊಳ್ಳಿ ನೆಫ್ಟು ಆರ್ ಟಿ ಜಿ ಎಸ್ಸು ಐ ಎಂ ಪಿ ಎಸ್ ಪೇಮೆಂಟ್ ಕೊಟ್ಟಿದ್ದಾನೆ ಆಪ್ಷನ್ಸು

ನೋಡಿ ಕೆ ಇ ಎ ಫೀಸು ಬೇರೆ ಇರುತ್ತೆ ಸಿಕ್ಸ್ಟಿ ನೈನ್ ತೌಸಂಡು ಕಾಲೇಜ್ ಫೀಸು ಡಿಪೆಂಡ್ಸ್ ಆ ಕಾಲೇಜಿನ ಆ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದೊಂದು ಕಾಲೇಜಲ್ಲಿ ಸೆವೆಂಟಿ ತೌಸಂಡು ಒಂದೊಂದು ಕಾಲೇಜಲ್ಲಿ ಒನ್ ಲ್ಯಾಕ್ ಇರುತ್ತೆ ಒಂದೊಂದು ಕಾಲೇಜಲ್ಲಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇರುತ್ತೆ ಅದನ್ನು ನೀವು ಫಸ್ಟೇ ವಿಚಾರಿಸ್ಕೊಂಡಿರ್ಬೇಕಿತ್ತು ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಓಕೆ ಸೊ ಅಲ್ಲೂ ಪೇಮೆಂಟ್ ಮಾಡಬೇಕಾಗತ್ತೆ ನೀವು ಸೊ ನೀವು ನಿಮ್ಮದು ಆಪ್ಷನ್ ಎಂಟ್ರಿ ಮುಗೀತು ಸೊ ಚಾಯ್ಸ್ ಎಂಟ್ರಿ ಆಯಿತು ಚಾಯ್ಸ್ ಒನ್ ಕೊಟ್ಟರೆ ನೀವು ಹೋಗಿ ಅಡ್ಮಿಷನ್ ಆಗಲೇಬೇಕು ಓಕೆ ದಟ್ ಈಸ್ ಚಾಯ್ಸ್ ವನ್ ನೆಕ್ಸ್ಟ್ ಟು ಬರ್ತೀನಿ ಸೊ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ ಸೀಟ್ ಅಲಾಟೆಡ್ ಬಟ್ ಐ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್ ಸಚ್ ಕ್ಯಾಂಡಿಡೇಟ್ ವಿಲ್ ಪೇ ದ ಪ್ರಿಸ್ಕ್ರೈಬರ್ಡ್ ಫ್ರೀಸ್ ಬೈ ಡೌನ್ಲೋಡಿಂಗ್ ದ ಚಲನ್ ಆ ಡೀಟೇಲ್ಸ್ ಫ್ರಮ್ ದ ಕೆ ಎ ವೆಬ್ಸೈಟ್ ಫಾರ್ ದ ಸೀಟ್ ಅಲಪ್ಮೆಂಟ್ ಅಲಾಟೆಡ್ ಇನ್ ದ ಫಸ್ಟ್ ರೌಂಡ್ ಇಫ್ ಹೈಯರ್ ಆಪ್ಷನ್ಸ್ ನೋಡಿ ಒನ್ ಟೂ ತ್ರೀ ಫೋರ್ ಫೋರ್ತ್ ಕಾಲೇಜ್ ನಿಮಗೆ ಈಗ ಅಲಾಟ್ ಆಗಿದೆ ಅನ್ಕೊಳಿ ಫೋರ್ತ್ ಕಾಲೇಜ್ ಅಲಾಟ್ ಆಗಿದೆ ಅಂತೇಳಿದ್ರೆ ನೀವು ಸೆಕೆಂಡ್ ರೌಂಡ್ ಹೋಗ್ಬೇಕೀಗ ಸೆಕೆಂಡ್ ರೌಂಡ್ಗೆ ಹೋಗ್ಬೇಕಾದ್ರೆ ನಿಮಗೆ ಈ ಫಿಫ್ತು ಸಿಕ್ಸ್ತು ಸೆವೆಂತ್ ಎಲ್ಲ ಆಟೋಮೆಟಿಕ್ ಡಿಲೀಟ್ ಆಗೋಗುತ್ತೆ ಯಾವಾಗ ಚಾಯ್ಸ್ ಟೂ ಕೊಟ್ಟರೆ ಚಾಯ್ಸ್ ಟು ಕೊಟ್ಟರೆ ಪ್ಲೀಸ್ ಎಲ್ಲ ವಿದ್ಯಾರ್ಥಿಗಳು ಇದನ್ನೇ ತಪ್ಪು ಮಾಡೋದು ಸರ್ ನನಗೆ ಏಳನೇ ಕಾಲೇಜ್ ಬೇಕಿತ್ತು ನಾನು ಸ ಚಾಯ್ಸ್ ಟು ಕೊಡಲ ಅನ್ನೋ ಅವ್ರು ಹೇಳಿರೋದೇನು ಹೈಯರ್ ಆರ್ಡರ್ ಹೈಯರ್ ಆರ್ಡರ್ ಯಾವುದಿದೆ ಒನ್ ಟೂ ತ್ರೀ ಇದೆ ಓಕೆ ಸಪೋಸ್ ಫಸ್ಟ್ ಕಾಲೇಜೇ ಸಿಕ್ಕಿದೆ ಸೊ ನಾನು ಅದೇ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ಪುನಃ ಅದೇ ಕಾಲೇಜ್ ಸಿಗುವಂಥ ಚಾನ್ಸಸ್ ಇರುತ್ತೆ ನಿಮಗೆ ಈಗ ಫಸ್ಟ್ ಕಾಲೇಜ್ ಅಲಾಟ್ ಆಗಿದೆ ಚಾಯ್ಸ್ ಚಾಯ್ಸ್ಟು ಕೊಡ್ತೀರಾ ನೀವು ಪೇಮೆಂಟ್ ಮಾಡ್ತೀರಾ ಸೊ ಎಗೇನ್ ನಿಮಗೆ ಅದೇ ಕಾಲೇಜ್ ಸಿಗಬೇಕು ನಿಮ್ಮ ಕೆಳಗಡೆದೆಲ್ಲ ಡಿಲೀಟ್ ಆಗೋಗುತ್ತೆ ಸೊ ಪ್ಲೀಸ್ ನೋಟ್ ದಿಸ್ ಒನ್ ಸ್ಟೂಡೆಂಟ್ಸ್ ಅವ್ನು ಹೇಳಿರೋದೇನಂತ ಹೇಳಿದ್ರೆ ಹೈಯರ್ ಆಪ್ಷನ್ಸ್ ಗೆಟ್ಸ್ ಅಲಾಟೆಡ್ ಟು ದ ಕ್ಯಾಂಡಿಡೇಟ್ ಲೂಸಸ್ ಇಸ್ ಓಲ್ಡ್ ಸೀಟ್ ಓಕೆ ಅವನು ಒನ್ ಟೂ ತ್ರೀ ಫೋರ್ ಫೋರ್ತು ಅವನಿಗೇನಾರು ಅಕಸ್ಮಾತ್ ಥರ್ಡ್ ಕಾಲೇಜ್ ಸಿಗುತ್ತೆ ಸೆಕೆಂಡ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಇಫ್ ಯು ಗೆಟ್ ಥರ್ಡ್ ಕಾಲೇಜ್ ಆಟೋಮೆಟಿಕಲಿ ಫೋರ್ತ್ ಕಾಲೇಜ್ ವಿಲ್ ಗೆಟ್ ಕ್ಯಾನ್ಸಲ್ ಪ್ಲೀಸ್ ನೋಟ್ ದಿಸ್ ಓಕೆ ಫಸ್ಟ್ ರೌಂಡಲ್ಲಿ ನಿಮ್ಮ ಫೋರ್ತ್ ಕಾಲೇಜ್ ಸಿಕ್ಕಿರುತ್ತಲ್ಲ ಅಲಾಟು ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ ದಿರ್ ಇಸ್ ನೋ ಚಾಯ್ಸ್ ಬಿಟ್ವೀನ್ ದ ಅರ್ಲಿಯರ್ ಅಲಾಟೆಡ್ ಆ್ಯಂಡ್ ನ್ಯೂಲಿ ಅಲಾಟೆಡ್ ಸೀಟ್ ಕ್ಯಾಂಡಿಡೇಟ್ ಆ್ಯಸ್ ಟು ಕಂಪಲ್ಸರಿಲಿ ಜಾಯಿನ್ ದ ಅಲಾಟೆಡ್ ಕಾಲೇಜ್ ಸೊ ಒನ್ ಟು ತ್ರೀ ಫೋರಲ್ಲಿ ಫೋರ್ತ್ ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆಗಿರುತ್ತೆ ಬಟ್ ಸೆಕೆಂಡ್ ರೌಂಡಲ್ಲಿ ಥರ್ಡ್ ಸೆಲೆಕ್ಟ್ ಆಗುತ್ತೆ ಅನ್ಕೊಳ್ಳಿ ಅವಾಗಿಲ್ಲಪ್ಪ ನಾನು ಫೋರ್ತ್ ಕಾಲೇಜ್ಗೆ ಹೋಗ್ತೀನಂದರೆ ಅದು ಆಪ್ಷನ್ಸ್ ಇಲ್ಲ यद से सेलेक्ट आगत नहीं अदे कॉलेज होके कैंडिडेट ऐस टू कंपलसरी जॉय दटेड कॉलेज अलाटेड टू सेकंड राउंड सीट अलॉटमेंट विदाउट गिविंग एनी रीजन ओके हायर आर्डर ऑप्शन मीन प्रिज़्यूम दट द कैंडिडेट ऐसा एंटर्ड फार्टी फैशन इलेटा को नोट क्या हाजु फार्टी फैशन अंड दीट अलाटेड फार इस फिफ्टींत कॉलेज ओके फिफ्टीन इन द फस्ट रउंड दे प्रटी नंबर वन टू फोर्टीन ಹೈಯರ್ ಆರ್ಡರ್ ಆಪ್ಷನ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಒನ್ ಟು ಫೋರ್ತೀನ್ ಅವನಿಗೆ ಫಿಫ್ಟೀನ್ತ್ ಕಾಲೇಜ್ ಅಲಾಟ್ ಆಗಿದೆ ಬಟ್ ಅವನು ಫಾರ್ಟಿ ಫೈವ್ ಕಾಲೇಜು ಮಾಡಿದ್ದಾನೆ ಅಂದರೆ ಸಿಕ್ಸ್ಟೀನ್ ಟು ಫಾರ್ಟಿ ಫೈವ್ ಕಾಲೇಜು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ ಸೊ ಪ್ಲೀಸ್ ಇಪ್ಪತ್ತು ಸರಿ ನೀವೇನು ಮಾಡ್ತೀರ ಕಮೆಂಟ್ ಮಾಡ್ತಾನೆ ಇರ್ತೀರ ಹಂಗಾಗಲ್ಲ ಸ್ಟೂಡೆಂಟ್ಸ್ ನೀವು ಆಪ್ಷನ್ ಎಂಟ್ರಿ ಮಾಡಿರೋದ್ಮೇಲೆ ಆಗೋದು ನೀವು ಇಲ್ಲಿ ಯಾವುದೇ ಕಾಲೇಜ್ನ ಆ್ಯಡ್ ಮಾಡೋಕ್ಕೆ ಸಾಧ್ಯ ಇಲ್ಲ ಇನ್ ಸೆಕೆಂಡ್ ಚಾಯ್ಸ್ ಟು ಕೊಟ್ಟರೆ ಯಾವ ಕಾಲೇಜನ್ನು ಆ್ಯಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ನೀವೇನು ಮಾಡ್ಬೋದು ಇರೋ ಕಾಲೇಜ್ನೇ ಡಿಲೀಟ್ ಮಾಡ್ಬೋದು ಈಗ ಒನ್ ಟು ತ್ರೀ ಅಥವಾ ಒನ್ ಟು ಫೋರ್ಟೀನ್ ಇದೆಯಲ್ವಾ ಒನ್ ಟು ಫೋರ್ಟಿ ಕನೇ ಬೇಕಾದ್ರೆ ನೀವು ರೀಅರೇಂಜ್ ಮಾಡ್ಬೋದು ಫೋರ್ಟೀನ್ ತೆಗೆದು ಫಸ್ಟ್ ಮಾಡ್ಬೋದು ಥರ್ಟೀನ್ತ್ ತೆಗೆದು ಸೆಕೆಂಡ್ ಮಾಡ್ಬೋದು ರೀ ಅರೇಂಜ್ ಮಾಡ್ಬೋದು ಅಥವಾ ಡಿಲೀಟ್ ಮಾಡ್ಬೋದು ಯಾವುದು ಒನ್ ಟು ಫೋರ್ಟೀನ್ ಇರೋದನ್ನು ಓಕೆ ಬಟ್ ಸಿಕ್ಸ್ಟೀನ್ ಟು ಫಾರ್ಟಿ ಫೈವ್ ಏನಿದೆ ಕಾಲೇಜು ಕೆಳಗಡೆ ಅದೆಲ್ಲ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗೋಗುತ್ತೆ ಸೊ ದಿಸ್ ಈಸ್ ಚಾಯ್ಸ್ ಟು ನೆಕ್ಸ್ಟ್ ಚಾಯ್ಸ್ ತ್ರೀ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಪೇಮೆಂಟ್ ಮಾಡಲ್ಲ ನೀವು ಓಕೆ ಚಾಯ್ಸ್ ತ್ರೀ ಅಂತ ಹೇಳಿದ್ರೆ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಆಲ್ ಅಟ್ ಜಸ್ಟ್ ನಾನು ಬೇಡವೇ ಬೇಡ ಅದು ನಾನೇನು ಮಾಡ್ತೀನಿ ಫ್ರೆಶ್ ಆಗಿ ಅಟೆಂಡ್ ಮಾಡ್ತೀನಿ ಯಾವುದನ್ನು ಸೆಕೆಂಡ್ ರೌಂಡನ್ನು ಆಗಿದ್ದಾಗ ನೀವು ದುಡ್ಡು ಕೊಡೋ ಅವಶ್ಯಕತೆ ಅಂದರೆ ದುಡ್ಡು ಕಟ್ಟೋ ಅವಶ್ಯಕತೆ ಪೇಮೆಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಓಕೆ ಸೊ ಇಲ್ಲೇನು ಹೇಳಿದ್ದೇನೆ

ಓಕೆ ಅದನ್ನೇ ಹೇಳಿರೋದು ನೋಟ್ ಚೇನ್ಸಸ್ ಚಾನ್ಸಸ್ ಆಫ್ ಗೆಟಿಂಗ್ ದ ಸೀಟ್ ಇಸ್ ಸಬ್ಜೆಕ್ಟ್ ಟು ಅವೈಲಬಿಲಿಟಿ ಆಫ್ ಸೀಟ್ಸ್ ನೋಡಿ ನನ್ನ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಆದಷ್ಟು ಈಗ ಸಿಕ್ಕಿರೋ ಕಾಲೇಜನ್ನ ಜಾಯ್ನ್ ಆಗಿಬಿಡಿ ಓಕೆ ಸೊ ಇನ್ ಕೇಸ್ ನಿಮಗೆ ಓಕೆ ಸೆವೆಂಟಿ ಪರ್ಸೆಂಟ್ ಓಕೆ ಅಂದರೆ ದಯವಿಟ್ಟು ಜಾಯ್ನ್ ಆಗಿಬಿಡಿ ಚಾನ್ಸ್ ತಗೋಬಿಡಿ ನನ್ನ ಒಂದು ಸಿನ್ಸಿಯರ್ ಸಜೆಶನ್ ಓಕೆ ಚಾಯ್ಸ್ ತ್ರೀ ಕೊಡ್ಬೇಕಾರೆ ಯೋಚನೆ ಕೊಡಿ ಚಾಯ್ಸ್ ಟು ಕೊಡ್ಬೇಕಾರೆ ದಯವಿಟ್ಟು ಯೋಚನೆ ಮಾಡಿ ಕೊಡಿ Please, i request everyone candidates can delete rearrange modify the already entered options candidates cannot add new options important point so please note this one okay chances of getting seat is subject to availability of seats as the other candidates next to your rank might

ನೋಟ್ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ದಟ್ ಅರೈಸ್ ಆಫ್ಟರ್ ದೆಟ್ ಟರ್ನ್ ಕೆನಾಟ್ ಬಿ ಕ್ಲೈಮ್ ಇನ್ ಕೇಸ್ ಯಾರಾದರೂ ಮ್ಯಾನೇಜ್ಮೆಂಟ್ ಸೀಟ್ನ ಅವರು ಗೌರ್ಮೆಂಟ್ ಸೀಟಾಗಿ ಕನ್ವರ್ಟ್ ಮಾಡಿರ್ತಾರೆ ಅದನ್ನು ನಾನು ಕ್ಲೈಮ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಕೂಡ ಇಲ್ಲಿ ಸಾಧ್ಯ ಇಲ್ಲ ನೀವು ಇಷ್ಟು ಕಾಲೇಜ್ ಹಾಕಿರ್ತೀರ ಅಷ್ಟು ಕಾಲೇಜಲ್ಲಿ ಮಾತ್ರ ನೀವೇನು ಮಾಡಬೇಕಾಗತ್ತೆ ರಿಅರೇಂಜ್ ಅಥವಾ ಡಿಲೀಟ್ ಮಾಡಬೇಕಾಗುತ್ತೆ ಅಥವಾ ಏನಾದ್ರು ಮಾಡಬೇಕಾಗುತ್ತೆ ಮಾಡಿ ಇದು ಚಾಯ್ಸ್ ತ್ರೀ ಇಲ್ಲಿ ಹೆಂಗ್ ಕೊಟ್ಟಿದ್ದಾನೆ ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ ನಾನು ದಯವಿಟ್ಟು ಓಕೆ ಆ್ಯಂಡ್ ಚಾಯ್ಸ್ ಫೋರ್ ಕೊಟ್ಟಾಗ ನೀವು ಐಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಕೆ ಎ ಅಲಾಟೆಡ್ ಸೀಟ್ ಐ ಹ್ಯಾವ್ ಗಾಟ್ ಆ ಸೀಟ್ ವೇರ್ ಅಥವಾ ನಮ್ಮ ಮ್ಯಾನೇಜ್ಮೆಂಟ್ ಸೀಟ್ ಸಿಕ್ಕಿದೆ ನಾನು ಮುಂದೆ ಪಾರ್ಟಿಸಿಪೇಟ್ ಮಾಡೋಲ್ಲ ಅಂದರೆ ಚಾಯ್ಸ್ ಫೋರ್ನ ನೀವು ಕ್ಲಿಕ್ ಮಾಡಿ ಸೊ ಈಗ ನಮ್ಮ ವಿದ್ಯಾರ್ಥಿನಿ ಏನು ಮಾಡಿದ್ದಾರೆ ಚಾಯ್ಸ್ ಒನ್ನ ಚೂಸ್ ಮಾಡಿದ್ದಾರೆ ಸಬ್ಮಿಟ್ ಬಟನ್ನ ಕೊಟ್ಟಿದ್ದಾರೆ ಸೊ ಅವ್ರಿಗೆ ಈ ರೀತಿ ಆಗಿದೆ ಸೊ ಚಾಯ್ಸ್ ಒನ್ ಟು ಒನ್ಸ್ ಎಂಟರ್ಡ್ ಇಸ್ ಫೈನಲ್ ಪ್ಲೀಸ್ ಬಿ ಕಾಶಿಯಸ್ ವೈಲ್ ಎಕ್ಸಸೈಸಿಂಗ್ ಯುವರ್ ಚಾಯ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ ದಯವಿಟ್ಟು ಇನ್ನೂ ಟೈಮ್ ಇದೆ ಟೂ ಡೇಸು ಯೋಚನೆ ಮಾಡಿ ಸಿಕ್ಕಿರೋ ಒಂದು ಆಪ್ಷನ್ಸ್ನ ಮಿಸ್ ಮಾಡ್ಕೋಬೇಡಿ ಆದಷ್ಟು ಕಾಲೇಜನ್ನ ಜಾಯ್ನ್ ಆಗಲಿಕ್ಕೆ ಟ್ರೈ ಮಾಡಿ ವಿದ್ಯಾರ್ಥಿಗಳೇ ಸೊ ಪ್ಲೀಸ್ ನಿಮ್ಮ ಒಂದು ಇದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಸೆಕೆಂಡ್ ಹೇಳಲಿಕ್ಕೆ ಆಗೋದಿಲ್ಲ ಯಾವ ರೀತಿ ಇರುತ್ತೆ ಅಂತ ಆಗೋದಿಲ್ಲ ಹಾಗಾಗಿ ಚಾಯ್ಸ್ ಟೂ ಕೊಟ್ಟರೆ ಓಕೆ ಬಟ್ ಚಾಯ್ಸ್ ತ್ರೀ ಕೊಡ್ಬೇಕಾರೆ ನಾನು ಹೇಳಿದ್ನಲ್ಲ ಅಲ್ಲಿ ಯಾವುದೇ ರೀತಿಯಂಥ ಕಾಲೇಜ್ ಆ್ಯಡ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಪ್ಲೀಸ್ ಓಕೆ ಸೊ ಇಲ್ಲಿ ನೀವೇನು ಮಾಡ್ಬೋದು ನಿಮ್ಮ ಚಾಯ್ಸ್ ಎಂಟ್ರಿ ಮಾಡಿರೋದನ್ನ ಪ್ರಿಂಟ್ ತೊಗೋಬೋದು ಸೊ ನೆಕ್ಸ್ಟು ಡೌನ್ಲೋಡಿಂಗ್ ದ ಚಲನ್ ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಇನ್ನೂ ಕೂಡ ಇಲ್ಲಿ ಪೇಮೆಂಟ್ ಬಗ್ಗೆ ಚಲನ ಇನ್ನೂ ಕೂಡ ಇಲ್ಲಿ ಜನ್ರೇಟ್ ಮಾಡಿಲ್ಲ ಹಾಗಾಗಿ ಹಾಗೆ ಬಿಟ್ಟಿದ್ದಾನೆ ಜನ್ರೇಟ್ ಮಾಡಿದ ತಕ್ಷಣ ಇನ್ನೊಂದು ವಿಡಿಯೋ ಮಾಡ್ತೀನಿ ಅದನ್ನ ಪೇಮೆಂಟ್ ಯಾವ ರೀತಿ ಮಾಡೋದನ್ನು ನಾನು ನಿಮ್ಗೆ ಹೇಳ್ತೀನಿ ಅಲ್ಲಿವರೆಗೂ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ ಹಾಗೂ ಈ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನಿಸಿದ್ರೆ ನಿಮ್ಮ ಜೂನಿಯರ್ಸ್ಗೂ ಕೂಡ ಈ ಒಂದು ಚಾನಲನ್ನು ಸಜೆಸ್ಟ್ ಮಾಡಿ ಹಾಗೂ ನನ್ನ ಚಾನಲ್ ಬರೀ ಇಷ್ಟೇ ಅಲ್ಲ ನನ್ನ ಚಾನಲಲ್ಲಿ ನಿಮಗೆ ನೀವು ಫಸ್ಟ್ ಇಯರ್ ಎಮ್ ಬಿ ಎಸ್ಪೆಷಲಿ ಯಾರು ಎಮ್ ಬಿ ಎಗೆ ಹೋಗ್ತೀರಾ ಅವ್ರಿಗೆ ಅಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನೋ ಸಬ್ಜೆಕ್ಟ್ ಇದೆ ಸ್ಟ್ಯಾಟಿಸ್ಟಿಕ್ಸ್ ಬಾರ್ ಬಿಸ್ನೆಸ್ ಡಿಸಿಷನ್ ಅಂತ ಇದೆ ಸೊ ಆ ಎರಡಕ್ಕೂ ನಾನು ನನ್ನ ಚಾನಲಲ್ಲೇ ಸಿಲಬಸ್ ವೈಸು ನಾನು ವೀಡಿಯೋಸ್ಗಳನ್ನ ಕೂಡ ಹಾಕಿದ್ದೀನಿ ಸೊ ಸಿನ್ಸ್ ನೀವು ಕಾಲೇಜ್ ಜಾಯಿನ್ ಆಗಿ ಅಲ್ಲಿ ಡಿಗ್ರಿ ಥರ ಯಾರೂ ಕೂಡ ನಿಮಗೆ ಟೀಚ್ ಮಾಡಲಿಕ್ಕಿಲ್ಲ ಇದನ್ನ ಪಾಯಿಂಟ್ ಇಟ್ಕೊಳ್ಳಿ ನೀವು ಡಿಗ್ರಿ ಥರ ಯಾರೂ ಟೀಚ್ ಮಾಡೋದಿಲ್ಲ ಅದು ಮಾಸ್ಟರ್ ಡಿಗ್ರಿ ಆಗಿರೋದ್ರಿಂದ ಸೊ ನಿಮಗೆ ಅಲ್ಲಿ ಬೇಸಿಕ್ಸ್ನ ಏನೂ ಹೇಳ್ಕೊಡೋದಿಲ್ಲ ಸೊ ಬೇಸಿಕ್ಸ್ನೆಲ್ಲ ನನ್ನ ಚಾನಲಲ್ಲೇ ಇದೆ ನಾನು ಬೇಕಾದ್ರೆ ಅದನ್ನು ಎಗೈನ್ ನಾನು ರಿಅರೇಂಜ್ ಮಾಡ್ತೀನಿ ನಿಮಗೆ ಅದು ಪ್ಲೇಲಿಸ್ಟ್ನು ಕೂಡ ನಾನು ಹಾಕ್ತೀನಿ ದಯವಿಟ್ಟು ಅದನ್ನು ಕೂಡ ನೀವು ನೋಡ್ಕೊಳ್ಳಿ ನಿಮ್ಮ ಎಮ್ ಬಿ ಎ ಮುಗಿಯೋ ತನಕನೂ ನಾನು ಕೂಡ ಹೆಲ್ಪ್ ಮಾಡ್ತೀನಿ ಜಸ್ಟ್ ಎಮ್ ಬಿ ಎ ಜಾಯ್ನ್ ಆಗೋದಿಲ್ಲ ನಮ್ಮ ವೀಡಿಯೋ ಇಷ್ಟ ಆಗಿದೆ ಅಂತಂದರೆ ನೀವು ಬೇಕಾದ್ರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಫೀಡ್ಬ್ಯಾಕನ್ನು ಕೊಡಿ ನನಗೂ ಖುಷಿ ಆಗುತ್ತೆ ಸೊ ಥ್ಯಾಂಕ್ ಯು ವೆರಿ ಮಚ್ ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಪೇಮೆಂಟ್ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಥ್ಯಾಂಕ್ ಯು